ದೇಶ ಮತ್ತು ಭಾರತ ಅವಿಭಾಜ್ಯ ಸ್ನೇಹಿತರು ಮತ್ತು ಬೇರ್ಪಡಿಸಲು ಸಾಧ್ಯವಿಲ್ಲ. ಬಾಂಗ್ಲಾದೇಶದ ಅಭಿವೃದ್ಧಿ ಮತ್ತು ಸಮೃದ್ಧಿಯಲ್ಲಿ ಅಲ್ಲಿನ ಹಿಂದೂಗಳು ಮನಸ್ಥಿತಿ ಏನು? ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮನೆಗಳು, ಅಂಗಡಿಗಳು, ಕಾರ್ಖಾನೆಗಳು, ವ್ಯಾಪಾರ ಸಂಸ್ಥೆಗಳು ಮತ್ತು ದೇವಾಲಯಗಳ ಮೇಲೆ ಅಮಾನ. ಈ ಘಟನೆಗಳ ಬಗ್ಗೆ ಮುಸ್ಲಿಂ ಮತ್ತು ಅಖಿಲ ಭಾರತ ಮುಸ್ಲಿಂ ವೈಫ್ ಮತ್ತು ಪ್ಯಾಲೆಸ್ತೀನ್ ಧ್ವಜವನ್ನು ಬೀಸುವವರು ಬಾಂಗ್ಲಾದೇಶದಲ್ಲಿ ಹಿಂದೂ ಬೇಜಾರಾಗುವುದು ಎಂಬ ಅಭಿಯಾನವನ್ನು ನಡೆಸುತ್ತಿರುವವರು ಈಗ ಎಲ್ಲಾ ಕಣ್ಣುಗಳು ಬಾಂಗ್ಲಾದೇಶಿ ಹಿಂದೂಗಳ ಮೇಲೆ ಎಂದು ಕರೆಯಲು ಏಕೆ ಹಿಂಜರಿಯುತ್ತಿದ್ದಾರೆ? ಅದು 1947 ಏಕೆ ಮೌನವಾಗಿದ್ದಾರೆ? ಹಿಂದೂ ಗಾಯಕ ರಾಹುಲ್ ಆನಂದ್ ರವರ ಮನೆಯ ಮೇಲೆ ದಾಳಿಯಾದರೂ ಪ್ರಪಂಚದ ಸೆಲೆಬ್ರಿಟಿಗಳು ಮೌನವಾಗಿದ್ದಾರೆ. ಈ ಎಲ್ಲ ವಿಷಯಗಳನ್ನು ಖಂಡಿಸಿ ಹಿಂದೂ ಹಿತರಕ್ಷಣಾ ವೇದಿಕೆ ಉಡುಪಿ ವತಿಯಿಂದ ಮಾನವ ಸರಪಳಿಯನ್ನು ನಿರ್ಮಿಸಿ 5:30 ತನಕ ಈ ಪ್ರತಿಭಟನಾ ಮಾನವ ಸರಪಳಿಯನ್ನು ನಾವು ಮುಂದುವರೆಸಲಿದ್ದೇವೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದಬ್ಬಾಳಿಕೆಯ ಕೆಲವು ಅಂಶಗಳು. ಬಾಂಗ್ಲಾದೇಶವೊಂದು ಭಾರತದ ಅವಿಭಾಜ್ಯ ಸ್ನೇಹಿತ. ಬಾಂಗ್ಲಾದೇಶದ ಅಭಿವೃದ್ಧಿ ಮತ್ತು ಸಮೃದ್ಧಿಯಲ್ಲಿ ಅಲ್ಲಿನ ಹಿಂದೂಗಳು, ಕ್ರೈಸ್ತ, ಬುದ್ಧ, ಸಿಖ್ಖರು ಸೇರಿದಂತೆ ಅಲ್ಲಿನ ಅಲ್ಪಸಂಖ್ಯಾತರ ಕೊಡುಗೆ ಬಹಳ ದೊಡ್ಡದಾಗಿದೆ. ಬಾಂಗ್ಲಾದೇಶದ ಜನರು ಮೀಸಲಾತಿ ಮತ್ತು ಸರ್ಕಾರದ ಬಗ್ಗೆ ಕೋಪಗೊಂಡಿದ್ದರೆ ಅಲ್ಲಿ ಅಮಾಯಕ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಏಕೆ ದೌರ್ಜನ್ಯ? ಇಸ್ಕಾನ್ನಂತಹ ಸಂಸ್ಥೆಯ ದೇವಸ್ಥಾನಗಳನ್ನು ಸುಡುವುದರ ಹಿಂದೆ ಲಕ್ಷಾಂತರ ಜನರಿಗೆ ಉಚಿತ ಅನ್ನ ನೀಡುತ್ತಿರುವವರ ಮನಸ್ಥಿತಿಯನ್ನು ಕುಗ್ಗಿಸುವ ಪ್ರಯತ್ನವಾಗುತ್ತಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮನೆಗಳು, ಅಂಗಡಿಗಳು, ಕಾರ್ಖಾನೆಗಳು, ವ್ಯಾಪಾರ ಸಂಸ್ಥೆಗಳು ಸೇರಿದಂತೆ ದೇವಾಲಯಗಳ ಮೇಲೆ